ನಮಸ್ತೆ, ನನ್ನ ಹೆಸರು ಅನಿಲ್ ಅಂತೇಳಿ. ನಮ್ಮದು ಗುಂಡ್ಲುಪೇಟೆ ತಾಲೂಕು, ಚಾಮರಾಜನಗರ ಡಿಸ್ಟಿಕ್ಕು, ಕಳ್ಳಳ್ಳಿ ಅಂತ ಗ್ರಾಮ. ನಾವು ಚೆಲುವರಾಜ್ ಅಂದ್ಬಿಟ್ಟು ಒಬ್ಬರು ಬೋರ್ ಪಾಯಿಂಟರ್ ಇದ್ದಾರೆ, ಅವ್ರ ಹತ್ರ ನಾವು ಇದು ನಮ್ಮದು ಬೋರ್ ಪಾಯಿಂಟು. ಈ ಪಾಯಿಂಟಲ್ಲಿ ಏನಾಗೈತೆ ಅಂದರೆ ನೀರು ಬೋರ್ ಹೊಡಿಸ್ತು, ಬೋರ್ ಹೊಡೆಸಿದ ನಂತರ ಇದರಲ್ಲಿ ಒಂದು 3/4 ಇಂಚ್ ನೀರಾಗಿದೆ, 840 ಹೊಡಿಸ್ತು. ಇದಕ್ಕೆ 6 ಕೇಸಿಂಗ್ ಬಿಡಬೇಕು ಅಂತ ಹೇಳಿದ್ರು. ಅದರಿಂದ ಇದನ್ನು ಕುಳಿನ ಮುಚ್ಚಿಬಿಟ್ಟಿದ್ದು. ಈಗ ಚೆಲುವರಾಜ್ ಅಂತ ಒಬ್ಬರು ಯೂಟ್ಯೂಬ್ ಚಾನಲಲ್ಲಿ ತುಂಬ ವೀಡಿಯೋಗಳು ಹಾಕ್ತಾಯಿದ್ರು. ಅದನ್ನು ನೋಡಿದೆ. ಅದು ನೋಡಾದಮೇಲೆ ಅವ್ರ ಹತ್ರ ಒಂದು ಸ್ವಲ್ಪ ಸಜೆಷನ್ ತಗೊಳ್ಳೋಣ ಅಂತೇಳಿ ಮಾಡಿದಾಗ ಅವ್ರಿಗೆ ಕಾಲ್ ಮಾಡಿದೆ. ಅವರು ಒಂದು ನಿಮ್ಮದು ಕುಳಿದು ಒಂದು ವೀಡಿಯೋ ಮಾಡಿ ಕಳಿಸಿ, ಮತ್ತು ಒಂದು ಫೋಟೋ ಕಳಿಸಿ ಅಂತ ಹೇಳಿದ್ರು. ಮತ್ತು ಇದಕ್ಕೆ ಸರ್ವಿಸ್ ಚಾರ್ಜಸ್ ಅಂದ್ಬಿಟ್ಟು 1,000 ರೂಪಾಯಿ ಅಂತ ಕೇಳಿದ್ರು. ಅದಕ್ಕೆ ಇದಕ್ಕೆಲ್ಲ ಒಪ್ಪಿಕೊಂಡು ನಾವು ಅವ್ರಿಗೆ ಈ ಥರ ಒಂದು ವೀಡಿಯೋ ಮಾಡಿ ಕಳಿಸ್ತಾ ಇದ್ದೀವಿ. ಅವರು ನೆಕ್ಸ್ಟು ನಮಗೆ ಯಾವ ಥರ ಒಂದು ಸಜೆಷನ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗಿದೆ. ಇದು ನೋಡಿ ಪೂರ್ತಿ, ಇದು ನಮ್ಮದು ಜಮೀನು. ನಮ್ಮ ಜಮೀನು ಈ ರೀತಿ ಇದೆ. ಎಲ್ಲಿ ಸ್ಟಾರ್ಟ್ ಪಡೆದ್ರೆ ಅಲ್ಲಿ ಬಂದ್ಮೇಲೆ ಹೇಳಿ. ನೋಡಿ ನೀರ್ ಐತೆ. ಹೌದೌದು, ನೀರ್ ಐತೆ ನೋಡಿ. ಅಲ್ಲೋ, ಆಮೇಲೆ ಬೋರ್ ನೀರ್ ಐತೆ. ಸ್ವಲ್ಪ ದೂರ ಹೋಗಿ, ಸ್ವಲ್ಪ ದೂರ ಹೋಗಿ. ಹೌದು, ನೀರ್ ಐತೆ. ರೊಕ್ಕ ಚಿನ್ನ ಕೊಡ್ತೇನೆ ನೋಡಿ, ದೂರ ಹೋಗಿ. ಹಲೋ, ಗೊತ್ತಾಗತ್ತಾ? ರೈಟ್ ರೈಟ್. ಈಗ ನೋಡಿ ನೋಡಿ, ಒಂದು ಡೈರೆಕ್ಷನ್ ಬಂದಿದೆ, ಒಂದು ಡೈರೆಕ್ಷನ್ ಬಂದಿದೆ. 370 ಒಂದು ಗ್ಯಾಪ್ ಸಿಕ್ಕಿದೆ. ನೀವು ಕಂಟಿನ್ಯೂ ಹೇಳಿ. ಹೆಸರು ಅನಿಲ್ ಅಂತೇಳಿ, ನಾನು ಗುಂಡ್ಲುಪೇಟೆ ತಾಲೂಕಿಂದ ಮಾತಾಡ್ತಾ ಇರೋದು. ಡೇಟ್ ಬಂದ್ಬಿಟ್ಟು ಇವತ್ತು 11 ಏಪ್ರಿಲ್ 2020. ಇದು ನಾವು ಸೆಲ್ವರಾಜ್ ಅಂತೇಳಿ ಅವ್ರದ್ದು ವಿಡಿಯೋ ನೋಡಿದೆ ಯೂಟ್ಯೂಬಲ್ಲಿ. ಅದರಿಂದ ಅವ್ರದ್ದು ಒಂದು ಆನ್ಲೈನ್ ಬೋರ್ ಪಾಯಿಂಟ್ ಕೊಡ್ತಾ ಇದ್ದಾರೆ, ಅದಕ್ಕೋಸ್ಕರ ಅದನ್ನು ಚೆಕ್ ಮಾಡಿಸ್ತಾ ಇದ್ದೀವಿ ಇವಾಗ. ಒಂದು ಹೇಳ್ತೀನಿ ಸರ್. 2, 3, 4, 5, 6, 7, 7, ಓಕೆ ಆಯ್ತು ಆಯ್ತು ಆಯ್ತು. ಇದು 8, 9, 10 ಸೆಂಟ್ರ ವಿಡಿಯೋ ಆಫ್ ಮಾಡು. 4, 5, 6 ಓಕೆ ಓಕೆ. ಓಕೆ, ಈಗ ಮೋಟ್ರ್ ನಾವು ಎಷ್ಟು ಅಡಿಗೆವರೆಗೆ ಬಿಡಬೇಕು? ಹರಿಯುವ ನದಿಯ ನೀರಲ್ಲ ಅವಳ ಎದೆಯ ಅಮೃತವು, ಧುಮುಕುವ ಜೋಗದ ಸಿರಿಯಲ್ಲಿ ತುಂಬಿದ ನಗೆಯ ನರ್ತನವು. ಹರಿಯುವ
ಹರಿಯುವ ನದಿಯ ನೀರಲ್ಲ ಅವಳ ಎದೆಯ ಅಮೃತವು ತುಂಬುವ ಜೋಗದ ಸಿರಿಯಲ್ಲಿ ತುಂಬಿದ ನಗೆಯ ನರ್ತನವು ಸರ್ ನನಗೂ ಕಾಲ್ ಬಂದಿದೆ ಹೇಳ್ತೀನಿ ಸಲ್ವರಾಜ್ ಅಂತ ನಾವು ಬೆಂಗಳೂರು ಕಂಪ್ನಿಲಿ ಇದ್ದೀವಿ ಕರ್ನಾಟಕ ನಾವು ಆನ್ಲೈನ್ ಪ್ಯಾಂಟ್ ಶುರು ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಕೆಲವು ಜಾಗ ಟ್ಯಾಲಿ ಆಗಿದೆ ಅದಕ್ಕೆ 40% ಗ್ಯಾರಂಟಿ ಕೊಡ್ತಾ ಇದ್ದೀವಿ ಸೈಟ್ ಹತ್ರ ಬಂದರೆ 90% ಮಾಡ್ಬೋದು ಈಗ ಕೊರೋನಾಕ್ಕೆ ಎಲ್ಲಿ ಬರೋಕ್ಕಾಗಲ್ಲ ಯಾರ್ಯಾರು ಬೇಕೋ ಆನ್ಲೈನ್ ಪ್ಯಾಂಟ್ ಯೂಸ್ ಮಾಡ್ಕೊಳ್ಳಿ ನಿಮಗೆ ಡೌಟ್ ಇದ್ದರೆ ಹಳೆ ಬೋರು ಇದೆಲ್ಲ ಮೋಟ್ರ್ ಹಾಕ್ಬಿಟ್ಟು ರನ್ನಿಂಗ್ ನಿಂತಿದೆಲ್ಲ ಆ ಬೋರ್ ಹೆಂಗಿದೆ ಅಂತ ಒಂದು ಸಲ ಚೆಕ್ ಮಾಡಿ ಅದು ನಿಮ್ಗೆ ಓಕೆ ಆಗಿದರೆ ನೀವು ಹೊಸ ಪಾಯಿಂಟ್ ಮಾಡಿ ಇಟ್ಟಿದ್ದಾರಲ್ಲ ಅದರಲ್ಲಿ ಸೆಕೆಂಡ್ ಒಪಿನಿಯನ್ ತೊಗೊಳ್ಬೋದು ಮಾಡ್ಬೋದು ಏನಾದರೂ ಸರಿ ದೇವರ ಮೇಲೆ ಭಾರ ಇಟ್ಟು ಮಾಡಬೇಕು ಸರಿನಾ ತುಂಬ ಧನ್ಯವಾದಗಳು ಈ ವಿಡಿಯೋ ನೋಡೋರು ಯಾರು ಶೇರ್ ಮಾಡಿ ಲೈಕ್ ಕೊಡಿ ನಿಮ್ಮ ಕಮೆಂಟನ್ನು ಹೇಳಿ ಸರಿನಾ ಥ್ಯಾಂಕ್ ಯು